ಹಾ ಪ್ರತಿ ಅದು ಪ್ರತಿ ತಿಂಗಳೂ ಮಗು ಬೆಳೀತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಇವಾಗ ಒಂದು ಹುಟ್ಟಿದಾಗಳಿಂದ ಸಾಮಾನ್ಯ ಒಂದು ಒಂದೊಂದು ತಿಂಗಳಿಗೂ ನಾವು ಚೆಕ್ ಮಾಡ್ತಾನೆ ಇರ್ತೀವಿ. ಸೊ 12 ವಾರವರೆಗೂ ಒಂದು ಸ್ವಲ್ಪ ಒಂದು ಫ್ಯೂ ಅಂದರೆ ಒಂದು ಫ್ಯೂ ಗ್ರಾಮ್ಸ್ ಅದು ಹಾಕ್ಕೊಳ್ತಾ ಹೋಗುತ್ತೆ. ಮಗು ಬೆಳೀತಾ ಬೆಳೀತಾ ಒಂದು 3 ತಿಂಗಳಾಗ್ತಿದ್ದಂಗೆ ಅದು ಹೊಟ್ಟೆನಲ್ಲಿ ಮುಟ್ಟಿ ನೋಡಿದ್ರೆ ಸ್ವಲ್ಪ ನಮಗೆ ಆ ಗರ್ಭಕೋಶ ಸಿಗುತ್ತೆ. ಸಿಕ್ಕಿದ್ದಾದ್ಮೇಲೆ 5 ತಿಂಗಳಿಗೆ ಈ ಹೊಕ್ಕಳ ಹತ್ರ ಅಷ್ಟು ದೊಡ್ಡಕ್ಕೆ ಬಂದಿರುತ್ತೆ. ಒಂದು 8 ರಿಂದ 9 ತಿಂಗಳಿಗೆ ಬಂದಾಗ ಹೆಚ್ಚು ಕಡಿಮೆ ಅದು ಎದೆಯವರೆಗೂ ಮಗು ಹೊಟ್ಟೆ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಅದನ್ನು ನಾವು ನೋಡ್ಬೋದು ಬೆಳವಣಿಗೆ ಹೇಗೆ ಆಗುತ್ತೆ ಅಂತ. ಅದ್ರ ಜೊತೆಗೆ ನಾವು ಅಲ್ಟ್ರಾಸೌಂಡ್ ಅಂತ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಅದರಲ್ಲಿ ಮಗು ಹುಟ್ಟಿದ ಕೂಡಲೇ ಅಂದರೆ ಪಿರಿಯಡ್ ಮಿಸ್ ಆದ ಕೂಡಲೇ ಮಿಸ್ ಆಗಿ ಒಂದು ಒಂದು 10 ದಿನ ಅಥವಾ 15 ದಿನ ಆಗ್ತಿದ್ದಂಗೆ ಸ್ಕ್ಯಾನ್ ಮಾಡಿದ್ರೆ ಒಂದು ಸ್ಯಾಕ್ ಕಾಣುತ್ತೆ. ಸ್ಯಾಕಲ್ಲಿ ಮತ್ತು ಯೋಕ್ ಸ್ಯಾಕ್ ಮತ್ತು ಒಂದು ಬಿಂಬ ಮಗುವಿನ ಬಿಂಬನೂ ಕಾಣುತ್ತೆ. ಬಿಂಬದ ಜೊತೆಗೆ ಇನ್ನು ಸ್ವಲ್ಪ ದಿನ ಮುಂದೆ ಹೋದರೆ ಅಂದರೆ ಒಂದು 6.5 7 ವಾರ ಆದರೆ ಅದಕ್ಕೆ ಹಾರ್ಟ್ ಬೀಟೂ ಕಾಣುತ್ತೆ. ಅದನ್ನು ನಾವು ಸ್ಕ್ಯಾನಲ್ಲಿ ಕಂಡುಹಿಡ್ಕೋಬೋದು. ಎದೆ ಬಡಿತ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ.